पुष्कर अन्नुवंत परम पवित्रवाद कालवु संभविस्तदे आ ओंदु हिन्नेलेयल्लि ई बारि नम्म तुंगभद्रा नदिगे पुष्कर अन्नुवंत पर्वकालवु संभविसिदे इंदिनिंद ओंदु वर्षगळ पर्यंतर ई नदियल्लि नदी तीरदल्लि नदी जलदल्लि मूरु कोटि सार्ध त्रिकोटि देवतेगळु अंद्रे मूरुवरे कोटि देवतेगळ विशेष सन्निधान अन्नुवंतद्दु ಶಾಸ್ತ್ರ ಪುರಾಣ ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ಇಲ್ಲಿ ನೆಲೆಗೊಳ್ಳುತ್ತದೆ ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸ್ಥಾನದಾನಾದಿ ಸತ್ಕಾರ್ಯಗಳನ್ನು ಮತ್ತು ಅವರವರ ಹಿರಿಯರನ್ನು ಉದ್ದೇಶಿಸಿ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಿ ಎಲ್ಲರೂ ಕೂಡ ಉದ್ಧೃತರಾಗಬೇಕು ಎಂಬುದಾಗಿ ಶಾಸ್ತ್ರಗಳಲ್ಲಿ ತಿಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ನಮ್ಮ ತುಂಗಭದ್ರಾ ಮಹಾನದಿಗೆ ಪುಷ್ಕರ ಅನ್ನುವಂತಹದ್ದು ಪ್ರಾರಂಭವಾಗ್ತಾ ಇದೆ ವರಾಹ ವದನೋದ್ಭೂತಳಾದಂತಹ ವರಾಹದೇವರ ಕೋರೆ ಹಲ್ಲಿನಿಂದ ಉದ್ಭವಿಸಿದಂತಹ ತುಂಗಾ ಮತ್ತು ಭದ್ರೆ ಎನ್ನುವಂತಹ ಅಕ್ಕ ತಂಗಿಗಳು ಅವಳಿ ನದಿಗಳ ಒಂದು ಜೋಡಣೆಯೇ ತುಂಗಭದ್ರಾ ಅನ್ನುವಂತಹದ್ದು ಇಂತಹ ಒಂದು ನದಿಯ ತೀರದಲ್ಲಿರತಕ್ಕಂತಹ ಎಲ್ಲ ಭಕ್ತಾದಿಗಳು ಈ ಪೂರ್ವಕಾಲದಲ್ಲಿ ಭಾಗಿಗಳಾಗಿ ಉದ್ಧೃತರಾಗಬೇಕು ಎಂಬುದಾಗಿ ಸೂಚಿಸ್ತಾ ಇದ್ದೇವೆ ಈ ಬಾರಿ ಮುಖ್ಯವಾಗಿ ಕರೋನಾ ಮೊದಲಾದಂತಹ ಉಪದ್ರವಗಳು ಮನುಕುಲವನ್ನು ಸಮಗ್ರವಾಗಿ ವಿಶ್ವವ್ಯಾಪಿಯಾಗಿ ಎಲ್ಲರಿಗೂ ತೊಂದರೆಯನ್ನು ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಆರೋಗ್ಯ ಇಲಾಖೆಯ ಮತ್ತಿತರ ರಕ್ಷಣಾ ಸಿಬ್ಬಂದಿ ಇವುಗಳ ಎಲ್ಲ ನೀತಿ ನಿಯಮಗಳನ್ನು ಪಾಲಿಸುತ್ತಾ ಎಲ್ಲರೂ ಕೂಡ ಈ ಪರ್ವಕಾಲದಲ್ಲಿ ಭಾಗಿಗಳಾಗಬೇಕು ಎಂಬುದಾಗಿ ಹೇಳ್ತಾ ಈ ಘಟ್ಟ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದಿಂದ ನಮ್ಮ ಗುರುಗಳ ಕಾಲದಲ್ಲಿ ಸ್ವಲ್ಪ ದುರಸ್ತಿಯನ್ನು ರೆನಿವೇಶನ್ ಅನ್ನು ಮಾಡಿದ್ದೇವೆ ಮತ್ತು ಈ ಬಾರಿಯೂ ಕೂಡ ಶ್ರೀಮಠದ ಗುರುರಾಜರ ಅನುಗ್ರಹದಿಂದ ಭಕ್ತರ ಸಹಕಾರದಿಂದ ಇದರ ರೆನಿವೇಶನ್ ಎಂಬುದನ್ನು ಮಾಡಿದ್ದೇವೆ ಇದಕ್ಕೆ ತಾಗಿದಂತೆ ಇರತಕ್ಕಂತಹ ಸ್ಥಾನಘಟ್ಟದಲ್ಲಿ ವಿಶೇಷವಾಗಿ 13 ಕೋಟಿ ರೂಪಾಯಿಗಳಿಂದ ಭವ್ಯವಾದಂತಹ ಸ್ಥಾನಘಟ್ಟವನ್ನು ನಿರ್ಮಾಣ ಮಾಡಲಿಕ್ಕೆ ಸಂಕಲ್ಪಿಸಿದ್ದೇವೆ ಈಗಾಗಲೇ ಈ ಕಾರ್ಯಕ್ಕೆ ಅದು ಅಣುವಾಗಬೇಕಾಗಿತ್ತು ಸಿದ್ಧವಾಗಬೇಕಾಗಿತ್ತು ಕರೋನಾ ಮೊದಲಾದ ಉಪದ್ರವಗಳು ಮತ್ತು ಪ್ರವಾಹದ ಪೀಡೆ ಇದ್ದದರಿಂದ ಈ ಕಾರ್ಯಕ್ರಮ ಅನ್ನುವಂತಹದ್ದನ್ನು ಈ ಪುಷ್ಕರ ಸಂದರ್ಭದಲ್ಲಿಯೇ ನಾವು ಮಾಡಿ ಮುಗಿಸಲಿಕ್ಕೆ ಆಗಲಿಲ್ಲ ನಮ್ಮ ಶ್ರೀಮಠದ ಅಂತರಂಗ ಭಕ್ತರಾಗಿರ್ತಕ್ಕಂತಹ ದೊಡ್ಡ ಉದ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆಯನ್ನು ಮಾಡಿರ್ತಕ್ಕಂತಹ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ದಂಪತಿಗಳು ಇದನ್ನು ವೀಕ್ಷಿಸಿದ್ದಾರೆ ಅವರು ಮಠದ ಶಿಷ್ಯರು ಭಕ್ತರು ಆಗಿದ್ದಾರೆ ಅವರ ಒಂದು ವಿಶೇಷವಾದ ಸಹಕಾರ ಸಹಯೋಗದೊಂದಿಗೆ ಅತ್ಯಂತ ಭವ್ಯವಾಗಿರ್ತಕ್ಕಂತಹ ಸುಂದರವಾದ ಮತ್ತು ನಮ್ಮ ಈ ಸುತ್ತಮುತ್ತಿನ ಪ್ರಾಂತದಲ್ಲಿ ಎಲ್ಲಿಯೂ ಕೂಡ ನೋಡಲಿಕ್ಕೆ ಸಿಗದೇ ಇರುವ ರೀತಿಯಲ್ಲಿ ಸುಂದರವಾದ ರೀತಿಯಲ್ಲಿ ಸುಸಜ್ಜಿತವಾದ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಈ ಸ್ಥಾನಘಟ್ಟವನ್ನ ಶೀಘ್ರದಲ್ಲಿ ನಾವು ಮಾಡಿ ಮುಗಿಸ್ತೇವೆ ಬಹುಶಃ ಈ ವರ್ಷಾಂತ್ಯದ ಒಳಗಾಗಿ ಆ ಅಂತ್ಯ ಪುಷ್ಕರದ ಒಳಗಾಗಿ ಇದರ ಒಂದು ಸಮರ್ಪಣೆ ಅನ್ನುವಂತಹದ್ದು ಆಗತ್ತೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದೇ ರೀತಿಯಾಗಿ ನಮ್ಮ ರಾಜ್ಯದ ಜನನಾಯಕರಾಗಿರ್ತಕ್ಕಂತಹ ಮುಖ್ಯಮಂತ್ರಿಗಳಾದ ಜಗನ್ಮೋಹನ ರೆಡ್ಡಿಯವರು ಮತ್ತಿತರ ರಾಜಕೀಯ ನಾಯ ಅಧಿಕಾರಿಗಳು ಅನಧಿಕಾರಿಗಳು ಅದೇ ರೀತಿಯಾಗಿ ಎಲ್ಲ ಆಡಳಿತಾಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಇದರ ಒಂದು ಯಶಸ್ಸಿಗೋಸ್ಕರವಾಗಿ ನಮಗೆ ಸಹಕಾರವನ್ನು ನೀಡಿದ್ದಾರೆ ನಮ್ಮ ಈ ಮಂತ್ರಾಲಯದ ಕಾನ್ಸ್ಟಿಟ್ಯೂನ್ಸಿಯ ಜನಪ್ರಿಯ ನಾಯಕರು ಶಾಸಕರು ಆದಂತಹ ಬಾಲನಾಗರೆಡ್ಡಿಯವರು ಮತ್ತು ಅವರ ಕುಟುಂಬದವರು ಎಲ್ಲರೂ ಕೂಡ ನಮ್ಮ ಮಠದೊಂದಿಗೆ ಯಾವತ್ತೂ ಕೂಡ ಜೊತೆಯಲ್ಲಿದ್ದು ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ ಹೀಗೆ ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಹೋದ್ರೆ ರಾಯರ ಭಕ್ತರ ಒಂದು ಸಮುದಾಯ ಅದು ಅಸಂಖ್ಯವಾಗಿರ್ತಕ್ಕಂಥದ್ದು ನದಿ ಸಮುದ್ರದಲ್ಲಿರ್ತಕ್ಕಂತಹ ಒಂದೊಂದು ಮರಳಿನ ಅಂದ್ರೆ ಉಸುಗಿನ ಹರಳನ್ನು ನಾವು ಎಣಿಸಬಹುದು ಆದ್ರೆ ರಾಯರ ಭಕ್ತರನ್ನ ಹೆಸರು ಹೇಳಲಿಕ್ಕೂ ಸಾಧ್ಯವಿಲ್ಲ ಎಣಿಸಲಿಕ್ಕೂ ಸಾಧ್ಯವಿಲ್ಲ ಹೀಗೆ ನೆರೆಹೊರೆಯ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು ತೆಲಂಗಾಣದ ಮುಖ್ಯಮಂತ್ರಿಗಳಾಗ್ಬೋದು ಆ ರಾಜ್ಯ ಸರ್ಕಾರದವರಾಗ್ಬೋದು ಬೇರೆ ಬೇರೆ ರಾಜ್ಯ ಸರ್ಕಾರದವರಾಗ್ಬೋದು ಎಲ್ಲರೂ ಕೂಡ ಮಠಕ್ಕೆ ಭಕ್ತರಾಗಿ ತಮ್ಮ ತಮ್ಮ ಪಾಲಿನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮವರೇ ಆದಂತಹ ಮಠದ ಒಂದು ಅವಿಭಾಜ್ಯ ಅಂಗವಾದ ಕರ್ನಾಟಕ ರಾಜ್ಯದ ಶಾಸಕರು ಮತ್ತು ಭೂತಪೂರ್ವ ಮಂತ್ರಿಗಳು ಭಾವಿ ಮಂತ್ರಿಗಳು ಆದಂತಹ ನಮ್ಮ ಅರವಿಂದ ನಿಂಬಾವಳಿಯವರು ಕೂಡ ನಮ್ಮ ಮಠದ ಭಕ್ತರಾಗಿ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಮಠದ ಆಡಳಿತ ವಿಷಯಗಳಲ್ಲಿ ಸಲಹೆಗಾರರಾಗಿರ್ತಕ್ಕಂತಹ ತೆಲಂಗಾಣ ಮತ್ತು ಆಂಧ್ರ ರಾಜ್ಯದ ರೆವಿನ್ಯೂ ಸೆಕ್ರೆಟರಿಗಳಾಗಿ ಚೀಫ್ ಸೆಕ್ರೆಟರಿಗಳಾಗಿ ಗವರ್ನರ್ ಪಿ ಎ ಆಗಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದ ಗೋಪಾಲ್ ಅವರು
ಮತ್ತು ನಮ್ಮ ಮಠದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂತಹ ರದ್ದಂ ಪ್ರಭಾಕರ್ ರಾಯರು, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂತಹ ಮಾಧವ್ ಶೆಟ್ಟಿಗಳು, ಮ್ಯಾನೇಜರ್ ಆದಂತಹ ಜೋಶಿ ಅವರು, ಓಎಸ್ ಡಿ ಆದಂತಹ ಶ್ರೀನಿವಾಸ ರಾಯರು, ಗಿರಿಧರು, ತದಿತರ ಎಲ್ಲ ಸಿಬ್ಬಂದಿ ವರ್ಗದವರು, ಮುಖ್ಯವಾಗಿ ನಮ್ಮ ಸಂಸ್ಕೃತ ವಿದ್ಯಾಪೀಠದ ಎಲ್ಲ ವಿದ್ವಾಂಸರುಗಳು, ಮಠದ ಎಲ್ಲ ಸಿಬ್ಬಂದಿಗಳು, ಗ್ರಾಮಸ್ಥರು ಮತ್ತು ವ್ಯಾಪಾರಸ್ಥರು, ಭಕ್ತಾದಿಗಳು, ಒಬ್ಬರು ಇಬ್ಬರು ಅಂತಾರೆ, ಎಲ್ಲರೂ ಕೂಡ ಮಠದ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ, ಸೇವೆಗಳಲ್ಲಿ ಎಲ್ಲರಲ್ಲಿಯೂ ಕೂಡ ನಮಗೆ ಸಹಕರಿಸಿದ್ದಾರೆ. ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಮಗೆ ಮುಖ್ಯವಾಗಿ ನಮ್ಮ ಇಂಜಿನಿಯರ್ ಸೆಕ್ಷನ್, ಆ ಇಂಜಿನಿಯರ್ ಸೆಕ್ಷನ್ನ ಮುಖ್ಯಸ್ಥರಾದಂತಹ ಸುರೇಶ್ ತದಿತರ ಎಲ್ಲ ಸಂಘಟಿಗರು ಕೂಡ ರಾತ್ರಿ ಹಗಲು ಅನ್ನೋದನ್ನೇ ನಮ್ಮ ನಾವು ಹೇಳಿದ ತಕ್ಷಣದಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಉತ್ತಮವಾದ ರೀತಿಯಲ್ಲಿ ಮಾಡಿ ಮುಗಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಶ್ರೇಯಸ್ಸನ್ನು ಕೋರ್ತಾ, ಪೊಲೀಸ್ ರಕ್ಷಣಾ ಸಿಬ್ಬಂದಿ ಅವರು ಮಠಕ್ಕೆ ಭಕ್ತರಾಗಿಯೂ ಮತ್ತು ಸರ್ಕಾರಿಯ ಉದ್ಯೋಗದ ಒಂದು ನಿಯಮದಿಂದಲೂ ಕೂಡ ಎಲ್ಲ ರೀತಿಯಲ್ಲಿ ಮಠಕ್ಕೆ ಸಹಕಾರ ನಡೆಸಿದ್ದಾರೆ. ಇಲ್ಲಿ ನಡೆಯುವಂತಹ ಎಲ್ಲ ಉತ್ಸವ ಅಭಿವೃದ್ಧಿ ಕಾರ್ಯ ಎಲ್ಲ ಕಾರ್ಯಗಳನ್ನು ಕೂಡ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ, ಉತ್ತಮವಾದ ರೀತಿಯಲ್ಲಿ ನಮ್ಮ ತೆಲುಗು ರಾಜ್ಯದ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಬಂಧುಗಳು ಮತ್ತು ಅದೇ ರೀತಿಯಾಗಿ ನೆರೆಹೊರೆ ರಾಜ್ಯದ ಕರ್ನಾಟಕ ರಾಜ್ಯದ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಪರ್ಸನ್ಸ್ ಎಲ್ಲರೂ ಕೂಡ ಮಠದ ಮೇಲೆ ಅತ್ಯಂತ ಭಕ್ತಿಯಿಂದ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಅವರ ಪಾಲಿನ ಸೇವೆಯನ್ನು ವಿಶೇಷವಾಗಿ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಎಲ್ಲರೂ ಕೂಡ ಕೋವಿಡ್ ನಿಯಮಗಳಿಗೆ ಬದ್ಧರಾಗಿ ಈ ಯಾವ ಪವಿತ್ರ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಎಂಬುದಾಗಿ ಹೇಳ್ತಾ ಇದ್ದೇವೆ. ಯಾರೂ ಕೂಡ ನೂಕು ನುಗ್ಗಲು ಮಾಡಿಕೊಳ್ಬೇಡಿ, ನದಿಯಲ್ಲಿ ಇಳಿಯುವಂತಹ ಸಾಹಸಕ್ಕೆ ಯಾರೂ ಹೋಗಬೇಡಿ. ರಕ್ಷಣಾ ಸಿಬ್ಬಂದಿಗಳ ಸೂಚನೆಯನ್ನ, ಕೋವಿಡ್ ನಿಯಮಗಳನ್ನು ಎಲ್ಲರೂ ಕೂಡ ಚಾಚು ತಪ್ಪದಲ್ಲೇ ಪಾಲಿಸಬೇಕು ಎಂಬುದಾಗಿ ಹೇಳ್ತಾ, ಸ್ನಾನ ಮಾಡಿದರೆ ಪುಣ್ಯ ಅಂತಿಲ್ಲ, ಪ್ರೋಕ್ಷಣೀಯವಾಗ್ಬೋದು, ದರ್ಶನವಾಗ್ಬೋದು, ಪ್ರಾರ್ಥನೆ ಆಗ್ಬೋದು, ಈ ಕಾರ್ಯದಲ್ಲಿ ಭಾಗಿಗಳಾಗ್ಬೋದು, ಎಲ್ಲದರಿಂದಲೂ ಕೂಡ ಅವರವರಿಗೆ ಪುಣ್ಯ ಅನ್ನುವಂಥದ್ದು ಲಭಿಸುತ್ತೆ. ಆದ್ದರಿಂದ ಎಲ್ಲ ನಿಯಮಗಳಿಗೆ ಎಲ್ಲರೂ ಬದ್ಧರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು ಎಂಬುದಾಗಿ ಹೇಳ್ತಾ, ಈ ರೋಜು ನುಂಡಿ ಒಕ್ಕ ಸಂವತ್ಸರಂ ಪಾಟು ಮನ ಪವಿತ್ರ ತುಂಗಭದ್ರಾ ನದಿ ತೀರಾನ ನದಿಗೆ ಪುಷ್ಕರಮನೆಯಟುವಂಟಿ ಪರ್ವಕಾಲಂ ಸಂಭವಿಸ್ತಾ ಉನ್ನದಿ. ಪುಷ್ಕರಂ ಅಂತೇ 3.5 crore ದೇವತಲತೋ ಕೂಡಿನಟುವಂಟಿ ತೀರ್ಥಾಭಿಮಾನಿ ದೇವತೆ ಅಯಿನಟುವಂಟಿ ಪುಷ್ಕರುಡು ಈ ನದಿಲೋ ಒಕ ಸಂವತ್ಸರಂ ಪಾಟು ನಿವಸಿಸ್ತೂ ಇಕ್ಕಡ ಸ್ನಾನದಾನಾದಿ ಸತ್ಕಾರ್ಯಾಲನು ಆಚರಿಸೇ ಪ್ರತಿ ಒಕ್ಕರಿನಿ ಕೂಡ ದೀವಿಸ್ತೂ ವಾರಿನಿ ಪುನೀತರುಗಾ ಗಾವಿಸ್ತೂ ವಾರಿ ಅನ್ನಿ ಇಬ್ಬಂದುಲನು ಉಪದ್ರವಾಲನು ಪರಿಹಾರಂ ಚೇಸ್ತೂ ವಾರಿಕಿ ಅನ್ನಿ ಮೇಲ್ ಕಲಗಿಸ್ತಾರು ಅನ್ನೇಟುವಂಟಿದಿ ಶಾಸ್ತ್ರ ಪುರಾಣ ಸಂಪ್ರದಾಯಾಲ್ಲೋ ಚಾಲಾ ಚಕ್ಕಗಾ ಚಪ್ಪಬಡಿ ಉನ್ನದಿ. ಅಂದುವಲನ ಈರೋಜು ಈ ಪುಷ್ಕರ ಪ್ರಾರಂಭೋತ್ಸವ ಕಾರ್ಯಕ್ರಮಾನಿಕಿ ರಾಯಲವಾರಿ ಸ್ವಯಾನ ಇಕ್ಕಡ ವಿಚ್ಚೇಸಿ ಗಂಗಾದಿ ಸಕಲ ನದುಲ మన భారతదేశంలో ప్రవహించేటువంటి పరమ పవిత్రమైనటువంటి నదీ జలాలను కలశంలో ఆవాహించాము. అక్కడి నుండి పవిత్ర జలాలను కూడా రప్పించడం జరిగింది. వాటిని అన్నింటినీ సాంప్రదాయబద్ధంగా పూజాదులను గావిస్తూ ఈ పుష్కర కార్యక్రమాన్ని మనం ప్రారంభిస్తున్నాం. ఇక్కడ పెద్దగా 13 crore ఈ పుష్కర ఘాట్ను మఠం తరఫున మఠం భక్తుల సహకారంతో నిర్మించాలని మేము సంకల్పించాం. అతి త్వరలోనే దాన్ని నిర్వహిస్తాం. ఇప్పటికే ఇదివరలోనే అది నిర్వహించాల్సింది ఉన్నది. అయినప్పటికీ ఈ కోవిడ్ తర్వాత నదీ ప్రవాహం ఉన్నందువల్ల దాన్ని చేయలేకపోయాము. త్వరగా మనం చేస్తాము. ఈ అన్ని కార్యక్రమాలకు మా మఠం యొక్క అంతరంగ భక్తులైనటువంటి మన దేశ ప్రధాని గారు, తర్వాత కేంద్ర మంత్రులు, అలాగే మన ఆంధ్రప్రదేశ్ ముఖ్యమంత్రులైనటువంటి జనప్రియ ముఖ్యమంత్రులైనటువంటి జగన్మోహన్ రెడ్డి గారు, ఇరుగు పొరుగాల రాష్ట్రాల ముఖ్యమంత్రులు, అలాగే మన రాష్ట్రంలో ఉన్నటువంటి అన్ని శాఖల అధికారులు, అనధికారులు, గ్రామస్తులు, మన మఠం సిబ్బంది, అలాగే మన జనప్రియ శాసకులైనటువంటి ఎమ్మెల్యే గారైనటువంటి బాలనాగరెడ్డి గారు, వారి కుటుంబ సభ్యులు అందరూ కూడా మఠానికి భక్తులుగా వారి వంతు సేవలను అభివృద్ధి కార్యక్రమానికి చేయూతగా వారు ఉన్నారు. ఇలా ప్రత్యక్షంగా పరోక్షంగా ఈ మఠం యొక్క అభివృద్ధి, ఈ ఉత్సవాది కార్యక్రమాలు వీటన్నిటికీ సహకరించినటువంటి పేరు పేరున ప్రతి ఒక్కరిని మనసారా దీవిస్తూ అందరికీ భగవంతుడు అన్ని విధాలా శ్రేయస్సును మంచిని కలుగుగాక అని చెప్తూ ఈ గ్రామస్తులు గాని, మన మఠం సిబ్బంది గాని, అలాగే ప్రెస్ వాళ్ళు, తెలుగు ప్రింట్ మరియు ఎలక్ట్రానిక్ మీడియా ప్రెస్ వాళ్ళు, పొరుగు రాష్ట్రాల ప్రెస్ వాళ్ళు అందరూ కూడా మఠం యందు భక్తితో ఈ కార్యక్రమాలన్నీ చాలా చక్కగా ప్రసారం చేస్తున్నారు. అది అందరికీ మరొక్క మారు భగవంతుడు దీవించుగాక అని ప్రార్థిస్తూ ఈ శుభ కార్యక్రమానికి ఇప్పుడు మేము సాంకేతికంగా ధార్మికంగా ప్రారంభం కావిస్తున్నాం. కోవిడ్ నియమాలను అందరూ కూడా తప్పకుండా పాటించాలి. ఎవరు కూడా నదిలో దిగడానికి కానీ అత్యుత్సాహంతో కోవిడ్ నిబంధనలను ఉల్లంఘన చేయకుండా అందరూ ఈ పవిత్ర కార్యక్రమాల్లో పాల్పంచుకోవాలని కోరుతూ అందరికీ శుభాన్ని కోరుతున్నాం. సర్వే జన సుఖినోభవంతు, సమస్త సన్మంగళాన్ని భవంతు. ఆజ్ సే ఏక్ సాల్ తక్ హమారా తుంగభద్రా నదికి
पुष्कर परम पवित्र वो काल आ गया। इस समय में सार्ध त्रिकोटि देवता रूप से पुष्कर तीर्थाभिमानी देवता पुष्कर यही नदी में रहते, ये नदी के किनारे में और नदी में जो आदमी पूजा और स्नान वगैरह करते उन लोग को सब पुण्य देकर उन लोग को आशीर्वाद करते, इसीलिए सब लोग यही आकर तुंगभद्रा नदी में प्रार्थना और प्रोक्षण स्नान वगैरह पुण्य कार्य करके उद्धार होने के लिए भगवान का चरणों में प्रार्थना करके सबको आशीर्वाद हम देंगे। सर्वे जनाः सुखिनो भवन्तु समस्त सन्मङ्गलानि भवन्तु।